ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ಈಗ ಪಬ್ಲಿಕ್ ಟಿವಿ ನಿರಂತರವಾಗಿ ಅಭಿಯಾನವನ್ನ ಮಾಡಿತು. ಮುಖ್ಯಮಂತ್ರಿಗಳೇನು ಅರ್ಹರಿಗೆ ಮಾತ್ರ ಈಗ ಕೊಡಬೇಕು, ಅನರ್ಹರದ್ದು ನೀವು ಮಾತ್ರ ತಗದ ಹಾಕಿ ಅಂತ ಹೇಳಿದ್ದಾರೆ. ಅರ್ಹರಿಗೆ ಯಾರ್ಯಾರು ಕಿತ್ ಹಾಕಿದ್ರೆ ಅದನ್ನು ವಾಪಸ್ ಕೊಡಿ ಅಂತಲೂ ಹೇಳಿದ್ದಾರೆ. ಬಟ್ ಇದು ರಾಜಕೀಯ ಜಟಾಪಟಿಗೂ ಕೂಡ ಇದೆ. ಬಿಪಿಎಲ್ ಕಾರ್ಡ್ ರದ್ದು ವಿಚಾರದಲ್ಲಿ ಈಗ ಆತಂಕ ಬೇಡ. ರಾಜ್ಯದ ಜನರಿಗೆ ಕಾಂಗ್ರೆಸ್ ನಾಯಕರು ಅಭಯವನ್ನು ನೀಡಿದ್ದಾರೆ. ವಿವಾದ ಭುಗಿಲೇಳುತ್ತಿದ್ದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಯಾರೂ ಕೂಡ ಗಾಬರಿ ಆಗಬೇಕಾಗಿಲ್ಲ, ಆತಂಕ ಪಡಬೇಡಿ ಅಂತ ಡಿಸಿಎಂ ಅವರು ಹೇಳಿದ್ದಾರೆ. ಅರ್ಹ ಬಿಪಿಎಲ್ ಕಾರ್ಡ್ ರದ್ದು ಮಾಡಲ್ಲ ಅಂತ ಮುನಿಯಪ್ಪನವರು ಕೂಡ ಹೇಳಿದ್ದಾರೆ. ಅನರ್ಹ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡಲಾಗುತ್ತೆ ಅನ್ನೋದನ್ನು ಪರಮೇಶ್ವರ್ ಹೇಳಿದ್ದಾರೆ. ವರಿಷ್ಠರು ಕೂಡ ಏನು ಭರವಸೆಯನ್ನು ಕೊಟ್ಟಿದ್ದಾರೆ, ಜನರಿಗೆ ಯಾವ ರೀತಿಯಾದಂತಹ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನೋಡಿ. ಯಾರು ಗಾಬರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗೌರ್ಮೆಂಟು ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಾ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಟ್ಟೇ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ. ಏನಾಗಿದೆ ಅಂತಂದರೆ, ಗಾಡಿ ಇರೋರಿಗೆ, 7.5 ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದಕ್ಕೆಲ್ಲ ಕೆಲವೆಲ್ಲ ಕಾನೂನಿದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿ ಇದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನು ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಬಿ ಪಿ ಎಲ್ ಅರ್ಹರಲ್ವೋ ಅದೆಲ್ಲ ಕೂಡ ಮಾಡಬೇಕು. ಆದರೆ ಕನ್ವರ್ಟ್ ಮಾಡ್ತೀವಿ, ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದು. ಬಿ ಪಿ ಎಲ್ ಕಾರ್ಡು ಇರ್ತದೆ, ಎ ಪಿ ಎಲ್ ಕಾರ್ಡ್ ಇರ್ತದೆ, ಎ ಪಿ ಎಲ್ ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ. ಕಾರಣ ಇಷ್ಟೇ, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಭಾರತ ದೇಶಕ್ಕೆ ಮಹಾರಾಷ್ಟ್ರ ಬಿಟ್ಟರೆ ಎರಡನೇದು ಕರ್ನಾಟಕ ರಾಜ್ಯ. ಇಂಥದ್ರಲ್ಲಿ 75-80% ಬಿ ಪಿ ಎಲ್ ಇರಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಯಾವಾಗ ಇದು ಬಿ ಪಿ ಎಲ್ ಕಾರ್ಡ್ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಬಿ ಪಿ ಎಲ್ ಗೆ ಎಲಿಜಿಬಿಲಿಟಿ ಇಲ್ಲದೆ ಇರೋ ಅವರನ್ನ ಎ ಪಿ ಎಲ್ ಕನ್ವರ್ಟ್ ಮಾಡಬೇಕಾಗ್ತದೆ. ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋದು, ಸರ್ಕಾರಿ ಕೆಲಸದಲ್ಲಿರೋದು, ಯಾರ ಇನ್ಕಮ್ 1,20,000 ಮೇಲೆ ಇದೆ ಅವರನ್ನ ಕನ್ವರ್ಟ್ ಮಾಡಿ ಎ ಪಿ ಎಲ್ ಕಾರ್ಡ್ ಅಲ್ಲಿ ಲಿಸ್ಟ್ ಅಲ್ಲಿ ಇಡ್ತೀವಿ. ಯಾವ್ದು ರದ್ದು ಮಾಡೋದು? ಸರ್ಕಾರದಿಂದ ಡಿ ಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಕಾರ್ಡ್ಸ್ಗಳನ್ನು ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು. ಕೆಲವ್ರನ್ನ ಎ ಪಿ ಎಲ್ಗೆ ತಂದಿದ್ದಾರೆ. ಒಂದು ವೇಳೆ ತಪ್ಪಾಗಿ ಏನಾದರೂ ನೀವು ಮಾಹಿತಿಗಳನ್ನು ಗ್ರಹಿಸ್ಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದರೆ ಅದನ್ನು ರೆಸ್ಟೋರ್ ಮಾಡಿ ಅಂತ ಹೇಳಿದೆ, ಸರಿ ಮಾಡಿಸಿ. ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು. ಆದರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂಥದ್ದು ಪ್ರಕ್ರಿಯೆ ಅಷ್ಟೇ ಬಿಟ್ಟರೆ, ಸರಿಯಾಗಿದ್ದರೆ, ಕಾನೂನಿನ ಚೌಕಟ್ಟಿನಲ್ಲಿದ್ದರೆ ಯಾರಿಗೂ ರದ್ದು ಮಾಡೋದಿಲ್ಲ. ಅರ್ಹರಿಗೆ ಸಿಗಲೇಬೇಕು. ವಿ ವಿಲ್ ಎನ್ಶೋರ್ ದಟ್ ಏನಾದರೂ ತಪ್ಪುಗಳಾಗಿದ್ದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ.